ಒಟ್ಟಾರೆಯಾಗಿ ಅನೇಕ ಕ್ಷೇತ್ರಗಳು ರಾಜಕೀಯ ಕೌಂಟರ್ ಕ್ಷೇತ್ರಗಳಲ್ಲಿ ಆಗಿ ಒಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಭಿನ್ನ ಮತ ಬಂಡಾಯ ಘಟಾನುಘಟಿಗಳ ಅಖಾಡಕ್ಕೆ ಬಿಜೆಪಿ ಕಲೆಗಳ ಎಂಟ್ರಿ ಆಗಿದೆ. ಎಲ್ಲದರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಸಾಮ್ರಾಟರು ಬರಲಿ, ಚಕ್ರವರ್ತಿಯರು ಬರಲಿ, ಕಾರ್ಯಕರ್ತರು ಬರಲಿ, ನಾವು ಆತಿಥ್ಯ ಕೊಡೋದ್ರಲ್ಲಿ ಕನಕಪುರದ ಬಹಳ ಫೇಮಸ್ಸು. ಒಳ್ಳೆ ಮಿಲಿಟರಿ ಹೋಟೆಲ್ಗಳವಲ್ಲಿ ಒಳ್ಳೆ ಮಿಲಿಟರಿ ಹೋಟ್ಲು. ನನ್ನ ಕಾಲದಲ್ಲಿ ಇವತ್ತಲ್ಲ 40-30 ವರ್ಷದಿಂದ ಒಂದು 40-45 ಮಿಲಿಟರಿ ಹೋಟ್ಲು ಇದ್ದವು. ಎಲ್ಲ ರೇಷ್ಮೆ ತಂದೆಲ್ಲ ಮಾಡೋಣ, ಸಂಖ್ಯೆ ಒಳ್ಳೆ ಆತಿಥ್ಯ ಕೊಡೋಣ, ಒಳ್ಳೇದಾಗ್ಲಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿ. ಯುಪಿಎ ಮಾಡ್ಲಾರು ಮಾಡ್ಲಿ, ಗುಜರಾತ್ ಮಾಡ್ಲಾರು ಮಾಡ್ಲಿ, ಸೊ ಯಾರು ಕಣ್ಣು ಕೊಟ್ಟು ಕೂದಿಲ್ಲ, ಚೆನ್ನಾಗಿ ಊಟ ಗಿಟ ಮಾಡಿ ಕಳ್ಸ್ಕೊಡಲ್ಲ, ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಆರೈಸ ನಮಗೆ. ಏನ ನೋಡಪ್ಪ, ನಾಮಿನೇಷನ್ ಹೋಗ್ತೀನಿ, ನಾಮಿನೇಷನ್ ಹೋಗ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಬೇಕಾದ್ರೂ ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು, ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಸೊ ಪಕ್ಷ ಕೊಟ್ಟಿದೆ ಅಂತ ಕಾಣಿಸ್ತದೆ ಆದೇಶ, ಸ್ಪರ್ಧೆ ಮಾಡ್ತಾ ಇರ್ಬೋದು, ನೋಡೋಣ ಏನಾಗುತ್ತೆ. ಆ ಟಕ್ಕರ್ ಮೋದಿಯವರ ಟಕ್ಕರ್ ಆಗಲಿ, ಅಮಿತ್ ಶಾ ಅವ್ರ ಟಕ್ಕರ್ ಆಗಲಿ, ನಮ್ಮ ಹತ್ರ ನಡೆಯೋದಿಲ್ಲ, ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ, ರಾಮನಗರ ಜಿಲ್ಲೆಯ ಜನ ಎಲ್ಲರನ್ನೂ ನೋಡಿದ್ದಾರೆ. ಇಂಥ ಮಹಾನ್ ನಾಯಕರುಗಳನ್ನೆಲ್ಲ ನಾವು ಕೂಡ ನೋಡಿದ್ದೇವೆ. ಇದು ಕನಕಪುರಕ್ಕೆ ಏನು ಹೊಸದಲ್ಲ. ಕನಕಪುರದ ಜನ 10ನೇ ತಾರೀಕು ಸಮರ್ಪಕವಾದಂಥ ಉತ್ತರನ ಕೊಡ್ತಾರೆ. ರಾಜಕೀಯ ರಣರಂಗದ ಚದುರಂಗದ ಆಟ ನಡೀತಾ ಇದೆ, ಪ್ರಾರಂಭ ಆಗಿದೆ. ಬಿಜೆಪಿಯವರು ಏನು ಟಾರ್ಗೆಟ್ ಅವ್ರನ್ನೇನು ಮಾಡಿಲ್ಲ. ನನಗೆ ನನ್ನ ಎದುರಾಳಿ ಯಾರು ಅನ್ನೋದು ನನಗೆ ಭಾಳ ಮುಖ್ಯ ಅಲ್ಲ. ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ, ಅದ್ರ ಬಲ್ದಿಂದ್ರೆ ನಾನು ಚುನಾವಣೆ ಏನು ಮಾಡೋದು. ಎದುರಾಳಿ ಯಾರೇ ಇದ್ರೂ ಕೂಡ ನಮ್ಮ ಚುನಾವಣೆ ಯಾವ ರೀತಿ ಮಾಡಬೇಕು ಆಗ್ತದೆ. ಜನ ಪರಿವಾರದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಬಿಜೆಪಿ ಹೋದಂಥವ್ರು ಭಾಳ ಜನ ಇದ್ದಾರೆ. ಅದರಲ್ಲಿ ಕೆಲವರು ಮತ್ತೆ ಅವ್ರ ಮನೆಗೆ, ಜನತಾ ಪರಿವಾರದ ಮನೆಗೆ ಬರ್ತಕ್ಕಂಥ ಇನ್ಕ್ಲಿನೇಷನ್ ಇದೆ. ಇನ್ನೊಂದು 2 ದಿವಸದಲ್ಲಿ ಸ್ಪಷ್ಟವಾಗಿ ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅನ್ನೋದೆಲ್ಲ ಮಾಹಿತಿ. ಸೋಮಣ್ಣ ಅವರು ಹಿರಿಯರಿದ್ದಾರೆ, ಅನೇಕ ಉಪಚುನಾವಣೆಗಳು ಮಾಡಿರ್ತಕ್ಕಂಥ ಅನುಭವ ಅವರಿದೆ. ಅವರು ಕೂಡ 8 ಚುನಾವಣೆಯಲ್ಲಿ ನಿಂತಿದ್ದಾರೆ, ಕೆಲವರು ಗೆದ್ದಿದ್ದಾರೆ. ಹಾಗಾಗಿ ಅವ್ರದ್ದೇ ಆದಂಥ ಅನುಭವ ಇದೆ, ಅವ್ರದ್ದೇ ಆದಂಥ